ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಪಾಕಿಸ್ತಾನದ ಆಡಳಿತದಲ್ಲಿರೋ ಭೂಪ್ರದೇಶವೊಂದು ನಾವು ಭಾರತದ ಜೊತೆ ಸೇರ್ತೀವಿ ಅಂತ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದೆ. ಅದು ಇಡೀ ಏಷ್ಯಾದಲ್ಲಿ ತುಂಬ ಆಯಕಟ್ಟಿನ ಜಾಗದಲ್ಲಿರೋ ಪ್ರದೇಶ. ಅದು ಚೈನಾಗೆ ಪಶ್ಚಿಮದ ಜೊತೆಗೆ ರಸ್ತೆ ಸಂಪರ್ಕವನ್ನು ಕಲ್ಪಿಸೋದಕ್ಕೆ ಅತ್ಯಗತ್ಯವಾಗಿರೋ ಪ್ರದೇಶ. ಅದು ಇವತ್ತು ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡ್ತಾ ಇರೋ ಪ್ರದೇಶ. ಅಲ್ಲಿನ ನೀರಿಲ್ಲದೇ ಇದ್ರೆ ಪಾಕಿಗಳು ಬದುಕೋದು ಕಷ್ಟ ಆಗುತ್ತೆ. ಅಲ್ಲಿನ ನೀರಿನಿಂದಲೇ ಪಾಕಿಸ್ತಾನಕ್ಕೆ ಬೇಕಾದ ಬಹುತೇಕ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಆ ನೆಲವನ್ನು ಚೈನಾಗೆ ಮಾರಾಟ ಮಾಡಿ ಅಡ ಇಟ್ಟು ಗಿಫ್ಟ್ ಕೊಟ್ಟು ಪಾಕಿಗಳು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಆದರೆ ಆ ಭೂಪ್ರದೇಶ ಮಾತ್ರ ಇವತ್ತಿಗೂ ಕೂಡ ಯಾವ ಮೂಲಭೂತ ಸೌಕರ್ಯಗಳನ್ನು ಕಾಣದೆ ಕತ್ತಲಲ್ಲಿ ಉಳಿದು ಹೋಗಿದೆ. ಇಡೀ ಪಾಕಿಸ್ತಾನಕ್ಕೆ ಕರೆಂಟ್ ಕೊಡೋ ಅಲ್ಲಿನ ಜನಕ್ಕೆ ಇವತ್ತಿಗೂ ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲ. ಅಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇಲ್ಲ. ರಸ್ತೆಗಳಿವೆ, ಅದರ ಲಾಭ ಅಲ್ಲಿನ ಜನಕ್ಕಾಗೋದಿಲ್ಲ. ಪಾಕಿಸ್ತಾನ ಅದನ್ನು ತನ್ನ ರಾಜ್ಯಗಳ ಪೈಕಿ ಒಂದು ಅಂತ ಹೇಳ್ಕೊಳ್ಳುತ್ತೆ. ಆದರೆ ರಾಜ್ಯ ಸರ್ಕಾರಗಳಿಗಿರುವ ಯಾವ ಅಧಿಕಾರವೂ ಆ ಪ್ರದೇಶಕ್ಕಿಲ್ಲ. ಅದು ಸಂವಿಧಾನಾತ್ಮಕವಾಗಿ ಪಾಕಿಸ್ತಾನದ ಭಾಗ ಅಂತ ಅನ್ನಿಸ್ಕೊಂಡೇ ಇಲ್ಲ. ಅಂಥ ಪ್ರದೇಶದ ಜನ ನಮಗೆ ಪಾಕಿಸ್ತಾನದ ಸಹವಾಸ ಸಾಕು ಅಂತ ಬೀದಿಗಿಳಿದಿದ್ದಾರೆ. ಅವರಿಗೆ ಭಾರತ ಬೇಕಿದೆ, ಅವರು ಭಾರತವನ್ನು ಸೇರ ಬಯಸ್ತಾ ಇದ್ದಾರೆ, ಭಾರತದ ಸಹಾಯವನ್ನು ಅಪೇಕ್ಷಿಸ್ತಾ ಇದ್ದಾರೆ. ಯಾರ ಜೊತೆಗಿರಬೇಕು ಅನ್ನೋದು ನಮ್ಮ ನಿರ್ಧಾರ, ನಾವು ಪಾಕಿಗಳ ಜೊತೆಗೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಪ್ರತಿಭಟನೆಯ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಹಾಗಾದರೆ ಪಾಕಿಸ್ತಾನದಿಂದ ಹೊರಬಂದು ಭಾರತ ಸೇರ ಬಯಸ್ತಾ ಇರುವ ಆ ಭೂಪ್ರದೇಶವಾದರೂ ಯಾವುದು? ಅದಕ್ಕೆ ಭಾರತದ ಜೊತೆಗಿನ ಸಂಬಂಧಗಳೇನು? ಆ ಭೂಪ್ರದೇಶದ ಇತಿಹಾಸ ಏನು ಮತ್ತು ಸದ್ಯದ ಅವರ ಪರಿಸ್ಥಿತಿ ಏನು? ಭಾರತ ಅದನ್ನು ತನ್ನಲ್ಲಿ ವಿಲೀನ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೇ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಗಿಲ್ಗಿಟ್ ಬಾಲ್ಟಿಸ್ತಾನ. ಇದರ ಇತಿಹಾಸ ಹಾಗೂ ಸದ್ಯದ ಸ್ಥಿತಿಯ ಬಗ್ಗೆ ನಿಮಗೆ ಹೇಳುವ ಮೊದಲು ಈ ಗಿಲ್ಗಿಟ್ ಬಾಲ್ಟಿಸ್ತಾನದ ಭೌಗೋಳಿಕ ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ ಕೇಳಿ. ಗಿಲ್ಗಿಟ್ ಬಾಲ್ಟಿಸ್ತಾನ 72,496 ಚದುರ ಕಿಲೋಮೀಟರುಗಳ ವಿಸ್ತೀರ್ಣವನ್ನು ಹೊಂದಿರುವ ಪ್ರದೇಶ. ಇದು ಹಿಮಾಲಯ, ಕಾರಾಕೊರಂ ಹಾಗೂ ಹಿಂದೂಕುಷ್ ಪರ್ವತಗಳಿಂದ ಸುತ್ತುವರೆದ ಪ್ರದೇಶ. ಜಗತ್ತಿನ ಅತಿ ಎತ್ತರದ 30 ಪರ್ವತಗಳ ಪೈಕಿ 12 ಪರ್ವತಗಳೂ ಇಲ್ಲೇ ಇವೆ. ಸುಮಾರು 8,000 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರವನ್ನು ಹೊಂದಿರುವ, ಜಾಗತಿಕವಾಗಿ 8,000ರ್ಸ್ ಅಂತ ಕರೆಸಿಕೊಳ್ಳುವ 14 ಪರ್ವತಗಳ ಪೈಕಿ 5 ಪರ್ವತಗಳು ಇದೇ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿವೆ. ಸುಮಾರು 7,000 ಮೀಟರ್ ಎತ್ತರದ 50ಕ್ಕೂ ಹೆಚ್ಚು ಪರ್ವತ ಶಿಖರಗಳಿಲ್ಲಿವೆ. K2 ಇರೋದಿಲ್ಲೇ, ನನ್ಗಾ ಪರ್ವತ ಇರೋದು ಕೂಡ ಇಲ್ಲೇನೆ. ಹಾಗೇನೆ ಪೋಲಾರ್ ರೀಜನ್ನ ಹೊರಗಿರುವ ವಿಶ್ವದ ಅತಿ ಉದ್ದದ 3 ಗ್ಲೇಷಿಯರ್ಗಳು ಈ ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಸೇರಿದ ಪ್ರದೇಶದಲ್ಲಿವೆ. ಈ ಪ್ರದೇಶದಲ್ಲಿ ಸುಮಾರು 2 ಮಿಲಿಯನ್ ಅಂದರೆ 20 ಲಕ್ಷ ಮಂದಿ ವಾಸ ಮಾಡ್ತಾರೆ. ಬಾಲ್ಟಿ, ಶೈನಾ, ವಾಖಿ, ಲದಾಖಿ, ಉರ್ದು ಸೇರಿದ ಹಾಗೆ ಸುಮಾರು 11ಕ್ಕೂ ಹೆಚ್ಚು ಭಾಷೆಗಳನ್ನು ಇಲ್ಲಿನ ಜನ ಮಾತಾಡ್ತಾರೆ. ಇಲ್ಲಿ ಸುಮಾರು 10 ಬುಡಕಟ್ಟು ಜನಾಂಗಗಳು ವಾಸ ಮಾಡುತ್ತವೆ. ಶಿಯಾಗಳಿದ್ದಾರೆ, ಸುನ್ನಿಗಳಿದ್ದಾರೆ, ಹಾಗೆ ಇನ್ನಿತರ ಮುಸ್ಲಿಂ ಪಂಥಗಳ ಅನುಯಾಯಿಗಳು ಇಲ್ಲಿದ್ದಾರೆ. ಪಾಕಿಸ್ತಾನ ಇದನ್ನು ತನ್ನ ಒಂದು ರಾಜ್ಯ ಅಂತ ಹೇಳ್ಕೊಳ್ಳುತ್ತೆ. ಗಿಲ್ಗಿಟ್ ಇದರ ರಾಜಧಾನಿ, ಸ್ಕರ್ದು ಈ ಪ್ರಾಂತದ ಅತಿದೊಡ್ಡ ನಗರ. ಇನ್ನು ಇಲ್ಲಿ 33 ವಿಧಾನಸಭಾ ಕ್ಷೇತ್ರಗಳು, 14 ಜಿಲ್ಲೆಗಳು, 31 ತಾಲೂಕುಗಳು ಇವೆ. ಮಜಾ ಅಂದರೆ ಇಲ್ಲಿಂದ ಯಾವ ಪ್ರತಿನಿಧಿಯೂ ಆಯ್ಕೆಯಾಗಿ ಪಾಕಿಸ್ತಾನದ ಪಾರ್ಲಿಮೆಂಟ್ಗೆ ಹೋಗೋದಿಲ್ಲ. ಅಂದರೆ ಇಲ್ಲಿಗೆ ಪಾಕಿಸ್ತಾನದ ಕೇಂದ್ರ ಸರ್ಕಾರ ಏನಿದೆ ಅದರ ಪ್ರಾತಿನಿಧ್ಯ ಇಲ್ಲ. ಇಲ್ಲಿಗೊಬ್ಬ ಮುಖ್ಯಮಂತ್ರಿ ಇರ್ತಾನೆ, ಆದರೂ ಆಡಳಿತದ ಜವಾಬ್ದಾರಿ ಮತ್ತು ಹೆಚ್ಚಿನ ಅಧಿಕಾರ ಇರೋದು ಗವರ್ನರ್ಗೆ. ಆ ಗವರ್ನರ್ನನ್ನು ಪಾಕಿಸ್ತಾನದ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತೆ. ಇದಿಷ್ಟು ಗಿಲ್ಗಿಟ್ ಬಾಲ್ಟಿಸ್ತಾನದ ಕುರಿತಾದ ಬೇಸಿಕ್ ಮಾಹಿತಿ. ಇನ್ನು ಈ ಭೂಪ್ರದೇಶ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಭಾಗ ಆಗಿತ್ತು. ಕಾಶ್ಮೀರದ ರಾಜ ಹರಿಸಿಂಗ್ ಇದನ್ನು ಆಳ್ತಾ ಇದ್ದ. ಅದಕ್ಕೂ ಮೊದಲು ಇದು ಸಿಖ್ ಸಾಮ್ರಾಜ್ಯದ ಭಾಗ ಆಗಿತ್ತು. ಮುಂದೆ 1935ರಲ್ಲಿ ಕಾಶ್ಮೀರದ ರಾಜಧಾನಿ ಗಿಲ್ಗಿಟ್ ಪ್ರದೇಶವನ್ನು ಲೀಸ್ಗೆ ಪಡ್ಕೊಂಡ ಬ್ರಿಟಿಷರು ಅಲ್ಲಿ ಪೊಲಿಟಿಕಲ್ ಏಜೆಂಟ್ ಒಬ್ಬನನ್ನು ನೇಮಕ ಮಾಡ್ತಾರೆ. ಅಲ್ಲಿನ ಸೇನಾಡಳಿತ ಬ್ರಿಟಿಷರ ಕೈಗೆ ಬರುತ್ತೆ, ಸ್ಥಳೀಯ ಆಡಳಿತ ರಾಜನ ಕೈಯಲ್ಲಿತ್ತು. ಇನ್ನು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು, ಪಾಕಿಸ್ತಾನದ ವಿಭಜನೆಯಾಗಿದ್ದು, ಕಾಶ್ಮೀರದ ರಾಜ ಸ್ವತಂತ್ರವಾಗಿರ್ತೀನಿ ಅಂತ ಘೋಷಿಸಿಕೊಂಡಿದ್ದು, ಪಾಕಿಸ್ತಾನ ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ದು, ಹಿಂದೂ ರಾಜನ ಆಳ್ವಿಕೆಯನ್ನು ಪ್ರತಿಭಟಿಸಿದ ಅಲ್ಲಿನ ಒಂದಷ್ಟು ಮುಸಲ್ಮಾನರು ಪಾಕಿಸ್ತಾನವನ್ನು ಬೆಂಬಲಿಸಿದ್ದು, ಕಾಶ್ಮೀರದ ರಾಜ ಅನಿವಾರ್ಯವಾಗಿ ಭಾರತದಲ್ಲಿ ವಿಲೀನವಾಗೋದಕ್ಕೆ ಒಪ್ಪಿದ್ದು, ಭಾರತದ ಸೈನ್ಯ ಕಾಶ್ಮೀರದ ರಕ್ಷಣೆಗೆ ಬಂದಿದ್ದು, ಇದೆಲ್ಲ ನಿಮಗೆ ಗೊತ್ತಿದೆ. ಇಲ್ಲಿ ಹೀಗೆ ಕಾಶ್ಮೀರವನ್ನು ರಾಜ ಹರಿಸಿಂಗ್ ಭಾರತದಲ್ಲಿ ವಿಲೀನಗೊಳಿಸುವ ಪತ್ರಕ್ಕೆ ಸಹಿ ಹಾಕೋ ಹೊತ್ತಿಗಾಗಲೇ ಕಾಶ್ಮೀರದ ಒಂದಷ್ಟು ಬಹುಭಾಗವನ್ನು ಪಾಕಿಸ್ತಾನ ಆಕ್ರಮಿಸಿಕೊಂಡು ಕೂತಿತ್ತು. ಅವತ್ತಿನ ಭಾರತದ ಪ್ರಧಾನಿ ನೆಹರು ವಿಶ್ವಸಂಸ್ಥೆಯ ಕದ ತಟ್ಟಿದ್ರು. ಅಲ್ಲಿ ಕದನ ವಿರಾಮ ಘೋಷಣೆಯಾಗಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳೋದಕ್ಕೆ ವಿಶ್ವಸಂಸ್ಥೆ ಆದೇಶವನ್ನು ಕೊಡ್ತು. ಅಲ್ಲಿಗೆ ಪಾಕಿಸ್ತಾನ ವಶಪಡಿಸಿಕೊಂಡ ಭೂಪ್ರದೇಶ ಆಕ್ರಮಿತ ಕಾಶ್ಮೀರವಾಗಿ ಪಾಕಿಸ್ತಾನದ ಬಳಿ ಉಳಿತು. ಭಾರತದ ವಶದಲ್ಲುಳಿದ ಕಾಶ್ಮೀರ ಜಮ್ಮು ಕಾಶ್ಮೀರ ಅಂತ ಅನ್ನಿಸ್ಕೊಳ್ತು. ಹಾಗಾವತ್ತು ಪಾಕಿಸ್ತಾನದ ಪಾಲಾದ ಬಹುದೊಡ್ಡ ಭೂಪ್ರದೇಶನೇ ಈ ಗಿಲ್ಗಿಟ್ ಬಾಲ್ಟಿಸ್ತಾನ. ನಾವು ಇವತ್ತು ಆಕ್ರಮಿತ ಕಾಶ್ಮೀರ ಅಂತ ಮಾತಾಡ್ತೀವಲ್ಲ,
ಆಕ್ರಮಿತ ಕಾಶ್ಮೀರ ಅನ್ನೋದು ಇಲ್ಲಿದೆ ನೋಡಿ. ಇದು ಆಕ್ರಮಿತ ಕಾಶ್ಮೀರ ಅಂದ್ರೆ ನಮ್ಮ ಅಕ್ನೂರ್ ನಿಂದ ಆರಂಭ ಆಗಿ ನೌಶರಾ, ರಜೌರಿ, ಪೂಂಚ್, ಉರಿ, ಕುಪ್ವಾರಗಳನ್ನು ಗಡಿಯಾಗಿ ಹೊಂದಿರುವ ಪಾಕಿಸ್ತಾನದ ಹಿಡಿತದಲ್ಲಿರುವ ಕಾಶ್ಮೀರದ ಪ್ರದೇಶ. ಇದರ ವಿಸ್ತೀರ್ಣ 13,297 ಚದರ ಕಿಲೋಮೀಟರ್ಗಳು. ಆದರೆ ಈ ಗಿಲ್ಗಿಟ್ ಬಾಲ್ಟಿಸ್ತಾನ ಇದೆಯಲ್ಲ, ಇದು ಆಕ್ರಮಿತ ಕಾಶ್ಮೀರಕ್ಕಿಂತ ಸುಮಾರು 6 ಪಟ್ಟು ದೊಡ್ಡದಿದೆ. ಇದನ್ನು ನಾನಿಲ್ಲಿ ಆಕ್ರಮಿತ ಕಾಶ್ಮೀರದಿಂದ ಬೇರ್ಪಡಿಸಿ ಮಾತಾಡ್ತಾ ಇರೋದು ಯಾಕೆ ಅಂದರೆ ಇಲ್ಲಿನ ಜನ ಕಾಶ್ಮೀರಿಗಳಲ್ಲ, ಅವರು ನಮ್ಮ ಲಡಾಖ್ ಪ್ರದೇಶದಲ್ಲಿನ ಜನ ಇದಾರಲ್ಲ ಆ ಪಂಗಡಕ್ಕೆ ಸೇರ್ಕೋತಾರೆ. ಹೀಗಾಗಿ ನಾವು ಕಾಶ್ಮೀರಿಗಳು ಅಂತ ಅವರು ಹೇಳ್ಕೊಳ್ಳೋದಿಲ್ಲ. ಸೋ ಇದು ಕಾಶ್ಮೀರದ ಭಾಗ ಅಲ್ಲ, ನಮ್ಮ ಲಡಾಖ್ಗೆ ಸೇರಬೇಕಾದ ಭೂಪ್ರದೇಶ ಇದು. ಓಕೆ, ಇನ್ನಿಲ್ಲಿ ಏನಾಯಿತು, ಪಾಕಿಸ್ತಾನ ಈ ಪ್ರದೇಶವನ್ನು ಆಕ್ರಮಿಸ್ಕೊಳ್ತು. ಅಲ್ಲಿ ಕೂಡ ಕಾಶ್ಮೀರದ ರಾಜನಿಗೆ ಬ್ರಿಟಿಷ್ ಸೇನಾ ನಾಯಕನಿಂದ ವಂಚನೆ ಆಯಿತು. ಈ ಗಿಲ್ಗಿಟ್ ಬಾಲ್ಟಿಸ್ತಾನ ಭಾರತದ ಕೈ ತಪ್ಪಿದ್ದು ಹೇಗೆ ಅನ್ನೋ ಬಗ್ಗೆ ಈ ಹಿಂದೆ ವಿವರವಾಗಿ ನಿಮಗೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಡ್ತೀನಿ, ಕಾಮೆಂಟ್ ಬಾಕ್ಸಲ್ಲಿ ಕೂಡ ಅದರ ಲಿಂಕ್ ಇದೆ, ನೀವು ಅದನ್ನು ನೋಡಬಹುದು. ಇನ್ನು ಆಕ್ರಮಿಸಿಕೊಂಡ ನಂತರ ಈ ಭಾಗವನ್ನು ಪಾಕಿಸ್ತಾನ ಗಿಲ್ಗಿಟ್ ಬಾಲ್ಟಿಸ್ತಾನಗಳನ್ನು ಪ್ರತ್ಯೇಕವಾಗಿ ಎರಡು ಏಜೆನ್ಸಿಗಳು ಅಂತ ಗುರುತಿಸಿ ಅಲ್ಲಿ ಆಳ್ವಿಕೆಯನ್ನು ಶುರು ಮಾಡಿತು. ಮುಂದೆ ಭುಟ್ಟೋ ಪಾಕಿಸ್ತಾನದ ಪ್ರಧಾನಿಯಾದ ಅವಧಿಯಲ್ಲಿ ಇವೆರಡನ್ನು ಒಂದುಗೂಡಿಸಿ ಇದಕ್ಕೆ ಫೆಡರಲಿ ಅಡ್ಮಿನಿಸ್ಟ್ರೇಟೆಡ್ ನಾರ್ದರ್ನ್ ಏರಿಯಾ ಅಂತ ಕರೆಯಲಾಯಿತು. ಆ ಭೂಪ್ರದೇಶ ನೇರವಾಗಿ ಪಾಕಿಸ್ತಾನದ ಆಡಳಿತಕ್ಕೊಳಪಡಿತು. 2009ರಲ್ಲಿ ಈ FANA ಅಂದರೆ ಫೆಡರಲಿ ಅಡ್ಮಿನಿಸ್ಟ್ರೇಟೆಡ್ ನಾರ್ದರ್ನ್ ಏರಿಯಾ ಏನಿತ್ತು ಅದರ ಹೆಸರನ್ನು ಬದಲಾಯಿಸಿ ಅದಕ್ಕೆ ಗಿಲ್ಗಿಟ್ ಬಾಲ್ಟಿಸ್ತಾನ ಅಂತ ಮರುನಾಮಕರಣ ಮಾಡಲಾಯಿತು. ಇದಕ್ಕಾಗಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಎಂಪವರ್ಮೆಂಟ್ ಅಂಡ್ ಸೆಲ್ಫ್ ಗಾರ್ನೆನ್ಸ್ ಬಿಲ್ ಅನ್ನು ಪಾಕಿಸ್ತಾನದ ಸಂಸತ್ತು ಪಾಸ್ ಮಾಡಿತು. ಅಲ್ಲಿಗೆ ಇಲ್ಲೊಂದು ವಿಧಾನಸಭೆ, ಒಂದಷ್ಟು ಶಾಸಕರು, ಒಬ್ಬ ಮುಖ್ಯಮಂತ್ರಿ, ಅವರ ಆಡಳಿತವನ್ನು ಅವರೇ ನೋಡಿಕೊಳ್ಳುವ ವ್ಯವಸ್ಥೆಯನ್ನು ಪಾಕಿಸ್ತಾನ ಕಲ್ಪಿಸಿಕೊಡ್ತು. ಆದರೆ ಪಾಕಿಸ್ತಾನದ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸುವ ಸಂಸದ ಇಲ್ಲಿಂದ ಆರಿಸಿ ಬರುವುದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಬದಲಿಗೆ ಗವರ್ನರ್ನನ್ನು ನೇಮಕ ಮಾಡಿ ಆತನ ಮೂಲಕ ಕೇಂದ್ರ ಸರ್ಕಾರ ಈ ಪ್ರದೇಶದ ಆಡಳಿತವನ್ನು ತನ್ನ ಕೈಯಲ್ಲಿಟ್ಕೊಳ್ತು. ಇಲ್ಲಿ ರಾಜ್ಯ ಅಂತ ಹೇಳಿದ ಮೇಲೆ ಒಂದು ಅಸೆಂಬ್ಲಿ ರಚನೆಯಾಗಿ ಮುಖ್ಯಮಂತ್ರಿ, ಸ್ಥಳೀಯ ಆಡಳಿತ ಇದೆಲ್ಲ ಆದಮೇಲೆ ಅಲ್ಲಿನ ಜನಕ್ಕೆ ರಾಜಕೀಯ ಅಧಿಕಾರವನ್ನು ಕೂಡ ಕೊಡಬೇಕಲ್ಲ. ಪಾಕಿಸ್ತಾನ ತನ್ನ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ 18ನ ಅಡಿಯಲ್ಲಿ ತನ್ನ ಎಲ್ಲ ರಾಜ್ಯಗಳಿಗೂ ಒಂದಷ್ಟು ಅಧಿಕಾರಗಳನ್ನು ಬಿಟ್ಟುಕೊಟ್ಟಿದೆ. ಆದರೆ ಈ ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಪಾಕಿಸ್ತಾನ ಆ ಅವಕಾಶವನ್ನು ಕೊಡಲೇ ಇಲ್ಲ. ತಮ್ಮನ್ನು ತಾವು ಆಳ್ವಿಕೆ ಮಾಡಿಕೊಳ್ಳೋದಕ್ಕೆ, ತಮ್ಮ ಬಜೆಟ್ ಅನ್ನು ತಾವು ರೂಪಿಸಿಕೊಳ್ಳೋದಕ್ಕೆ, ತಮ್ಮ ಭಾಗದ ಆದಾಯದಲ್ಲಿ ಒಂದಷ್ಟು ಭಾಗವನ್ನು ಅವರ ಅಭಿವೃದ್ಧಿಗಾಗಿ ಬಳಸ್ಕೊಳ್ಳೋದಕ್ಕೆ ಇದು ಯಾವುದಕ್ಕೂ ಕೂಡ ಪಾಕಿಸ್ತಾನ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಿಲ್ಲ. ಅಲ್ಲಿನ ಪ್ರತಿಯೊಂದು ಸಂಪತ್ತು ಕೂಡ ಪಾಕಿಸ್ತಾನದ ಕೇಂದ್ರ ಸರ್ಕಾರದ ಕೈಯಲ್ಲಿರುತ್ತೆ. ಇಲ್ಲಿ ಸಂಗ್ರಹವಾಗುವ ತೆರಿಗೆ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಗಿಲ್ಗಿಟ್ ಬಾಲ್ಟಿಸ್ತಾನ ಅನ್ನೋದು ಟ್ರೆಕ್ಕಿಂಗ್ ಹಾಗೂ ಮೌಂಟೇನಿಯರಿಂಗ್ಗೆ ಪ್ರಖ್ಯಾತಿಯನ್ನು ಪಡ್ಕೊಂಡ ಪ್ರದೇಶ. ಅದಕ್ಕೆ ಅವಕಾಶ ಕಲ್ಪಿಸಿ ಶುಲ್ಕವನ್ನು ವಸೂಲಿ ಮಾಡುವ ಪಾಕಿಸ್ತಾನ ಆ ಹಣವನ್ನು ಕೂಡ ತಾನೇ ತಗೊಳ್ಳುತ್ತೆ. ಇಲ್ಲಿ 98ಕ್ಕೂ ಹೆಚ್ಚು ಜಲವಿದ್ಯುತ್ ಉತ್ಪಾದನಾ ಘಟಕಗಳಿವೆ. ಡೈಮರ್ ಭಾಷಾ ಹೆಸರಿನ ಡ್ಯಾಮ್ ಕೂಡ ಇರೋದಿಲ್ಲೇನೆ. ಈ ಡ್ಯಾಮ್ ನಿರ್ಮಾಣಕ್ಕಾಗಿ ಸುಮಾರು 37,000ಕ್ಕೂ ಹೆಚ್ಚು ಪ್ರದೇಶವನ್ನು ಗಿಲ್ಗಿಟ್ ಬಾಲ್ಟಿಸ್ತಾನದ ಜನ ಕಳ್ಕೊಂಡಿದ್ದಾರೆ. ಆದರೆ ವಶಪಡಿಸಿಕೊಂಡ ಜಮೀನಿಗೆ ಒಂದೇ ಒಂದು ಪೈಸೆ ನಷ್ಟ ಪರಿಹಾರವನ್ನು ಕೂಡ ಪಾಕಿಸ್ತಾನ ಇಲ್ಲಿನ ಜನಕ್ಕೆ ಕೊಟ್ಟಿಲ್ಲ. ಇಲ್ಲಿ ಪಾಕಿಸ್ತಾನ ಸೇನಾ ನೆಲೆಯನ್ನು ಮಾಡಿಕೊಂಡಿದೆ, ಅದಕ್ಕೂ ಸ್ಥಳೀಯರ ಭೂಮಿಯನ್ನು ಕಿತ್ಕೊಳ್ಳಲಾಗಿದೆ, ಅವರಿಗೆ ಯಾವ ಕಾಂಪನ್ಸೇಷನ್ ಸಿಕ್ಕಿಲ್ಲ. ಇನ್ನು ಚೈನಾದ ಸಿಪೆಕ್ ಯೋಜನೆಯ ಅಡಿಯಲ್ಲಿ ಇಲ್ಲೊಂದು ರಸ್ತೆ ನಿರ್ಮಾಣ ಆಗಿದೆಯಲ್ಲ, ಅದು ಹಾದು ಹೋಗೋದು ಕೂಡ ಈ ಗಿಲ್ಗಿಟ್ ಬಾಲ್ಟಿಸ್ತಾನದ ಮೂಲಕನೇ. ನಿಮಗೆ ಗೊತ್ತಿರಲಿ, ಈ ಭೂಪ್ರದೇಶ ಇಲ್ಲ ಅಂದರೆ ನೇರವಾಗಿ ಪಾಕಿಸ್ತಾನವನ್ನು ಸಂಪರ್ಕಿಸೋದಕ್ಕೆ ಚೈನಾಗೆ ಸಾಧ್ಯ ಆಗೋದೇ ಇಲ್ಲ. ಅವರು ಅಫ್ಘಾನಿಸ್ತಾನದ ಗಡಿಯಿಂದ ರೋಡ್ ಹಾಕ್ಕೊಂಡು ಆಮೇಲೆ ಪಾಕಿಸ್ತಾನಕ್ಕೆ ಬರಬೇಕಾಗತ್ತೆ. ಇಲ್ಲಿನ ರಸ್ತೆ ನಿರ್ಮಾಣದಿಂದ ನಿಮಗೆ ಲಾಭ ಆಗುತ್ತೆ, ಇಲ್ಲಿ ಸಂಚರಿಸುವ ವಾಹನಗಳಿಂದ ಸಂಗ್ರಹಿಸುವ ಹಣ ನಿಮಗೆ ಸಿಗುತ್ತೆ ಅಂತ ಅಲ್ಲಿನ ಜನಕ್ಕೆ ಪಾಕಿಸ್ತಾನ ಹೇಳಿತ್ತು. ಆದರೆ ಅಂಥದ್ದೇನೂ ಆಗಲೇ ಇಲ್ಲ, ಎಲ್ಲವನ್ನೂ ಇವತ್ತಿಗೂ ಪಾಕಿಸ್ತಾನವೇ ದೋಚುತ್ತಾ ಇದೆ. ಇವತ್ತಿಗೂ ಕೂಡ ಅಲ್ಲಿನ ಜನ ಅತ್ಯಂತ ಬಡತನವನ್ನು ನೋಡ್ತಾ ಇದ್ದಾರೆ. ಇಡೀ ಪಾಕಿಸ್ತಾನಕ್ಕೆ ಕರೆಂಟ್ ಕೊಡೋ ಗಿಲ್ಗಿಟ್ ಬಾಲ್ಟಿಸ್ತಾನದ ಜನಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲ, ಅಲ್ಲಿ ಇಂಟರ್ನೆಟ್ ಇಲ್ಲ. ಗಿಲ್ಗಿಟ್ ಬಾಲ್ಟಿಸ್ತಾನ ಅನ್ನೋದು ಚಿನ್ನ, ಎಮರಾಲ್ಡ್ ಸೇರಿದ ಹಾಗೆ ಸಾಕಷ್ಟು ಖನಿಜ ಸಂಪತ್ತಿರೋ ಪ್ರದೇಶ. ಅಲ್ಲಿ ಚೈನಾದ ಕಂಪನಿಗಳು ಈಗಾಗಲೇ ಮೈನಿಂಗ್ ಅನ್ನು ಮಾಡೋದಕ್ಕೆ ಶುರು ಮಾಡಿವೆ, ಆದರೆ ಅದರ ಲಾಭ ಈ ಭಾಗದ ಜನಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಉದ್ಯೋಗ ಅವಕಾಶಗಳ ಸೃಷ್ಟಿಯಾಗಿಲ್ಲ, ಅಲ್ಲಿನ ಜನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಾಗಿಲ್ಲ, ಅವರಿಗೀಗ ಆಹಾರದ ಸಮಸ್ಯೆ ಕೂಡ ಕಾಡ್ತಾ ಇದೆ, ಜೊತೆಗೆ ಅವರ ಆಸ್ತಿಗಳನ್ನು ಕೂಡ ಪಾಕಿಸ್ತಾನ ಸೇನೆಯ ಮೂಲಕ ಕಿತ್ಕೊಳ್ತಾ ಇದೆ, ಅದಕ್ಕೆ ಯಾವ ಪರಿಹಾರವನ್ನು ಕೊಡ್ತಾ ಇಲ್ಲ. ಇದೆಲ್ಲವನ್ನು ಪ್ರಶ್ನೆ ಮಾಡಿದರೆ ಅಂಥವರ ವಿರುದ್ಧ ಸೇನೆ ಕ್ರಮಕ್ಕೆ ಮುಂದಾಗುತ್ತೆ, ಅಲ್ಲಿನ ಹೋರಾಟಗಾರರನ್ನು ಬಂಧಿಸಲಾಗ್ತಾ ಇದೆ, ಸಾಕಷ್ಟು ಜನ ನಿಗೂಢವಾಗಿ ಕಾಣೆಯಾಗಿದ್ದಾರೆ. ಈಗ
ಗಿಲ್ಗಿಟ್ನಲ್ಲಿನ ಜನ ಪಾಕಿಸ್ತಾನದ ವಿರುದ್ಧದ ಪ್ರತಿಭಟನೆಗಳನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ. ಭಾರತದ ಕಾಶ್ಮೀರದಲ್ಲಿ ಲಡಾಕಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ ನಾವು ಕೂಡ ಭಾರತದ ಜೊತೆ ಸೇರ್ತೀವಿ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ನಮ್ಮ ಸಂಪತ್ತನ್ನು ದೋಚುತ್ತಾ ಪಾಕಿಸ್ತಾನ ನಮ್ಮನ್ನು ಮೂರನೇ ದರ್ಜೆಯ ಪ್ರಜೆಗಳ ಹಾಗೆ ನೋಡಿಕೊಳ್ತಾ ಇದೆ ಅಂತ ಅಲ್ಲಿನ ಜನ ಆರೋಪ ಮಾಡ್ತಾ ಇದ್ದಾರೆ. ಅವರಿಗೀಗ ಪಾಕಿಸ್ತಾನ ಬೇಡವಾಗ್ತಾ ಇದೆ. ಇಲ್ಲಿ ಕೇವಲ ಗಿಲ್ಗಿಟ್ ಬಾಲ್ಟಿಸ್ತಾನ ಮಾತ್ರ ಅಲ್ಲ, ಬಲೂಚ್ ಹಾಗೂ ಆಕ್ರಮಿತ ಕಾಶ್ಮೀರದ ಪ್ರದೇಶಗಳಲ್ಲಿ ಕೂಡ ಜನ ಪಾಕಿಸ್ತಾನದ ವಿರುದ್ಧ ದಂಗೆದ್ದಿದ್ದಾರೆ. ಪ್ರತ್ಯೇಕಗೊಳ್ಳೋದಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ, ಹೋರಾಟಗಳಿಗೆ ಮುಂದಾಗ್ತಾ ಇದ್ದಾರೆ. ಇಷ್ಟು ದಿನ ಇಲ್ಲದ್ದು ಈಗ ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರೋದು ಯಾಕೆ ಅನ್ನೋದನ್ನು ನೋಡಿದರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹಾಗೂ ರಾಜಕೀಯ ಅತಂತ್ರಗಳು ನಮ್ಮ ಕಣ್ಣು ಮುಂದೆ ಬರುತ್ತವೆ. ಪಾಕಿಸ್ತಾನ ಆರ್ಥಿಕವಾಗಿ ಕುಸಿದು ಹೋಗಿದೆ. ಮೊನ್ನೆ ಭಿಕ್ಷೆ ಎತ್ಕೊಂಡು ಬಂದ್ರಲ್ಲ $10 ಬಿಲಿಯನ್, ಅದು ಪಾಕಿಸ್ತಾನವನ್ನು ತಲುಪಿದರೆ ಅದರಲ್ಲಿ ಶೇಕಡ 90% ಹಣ ಅವರು ಕೊಡಬೇಕಾದ ಸಾಲಗಳ ಮರುಪಾವತಿಗೆ ಹೋಗುತ್ತೆ. ಹಾಗಾಗದೆ ಇದ್ರೆ ಪಾಕಿಸ್ತಾನ ಮಾರ್ಚ್ ವೇಳೆಗೆ ದಿವಾಳಿಯನ್ನು ಘೋಷಿಸ್ಕೋಬೇಕು. ಇದು ಅವರ ಆರ್ಥಿಕ ಪರಿಸ್ಥಿತಿ. ಇನ್ನು ರಾಜಕೀಯವಾಗಿ ನೋಡಿದರೆ ಇಮ್ರಾನ್ ಖಾನ್ ಹಾಗೂ ಶಹಬಾಜ್ ಶರೀಫ್ ನಡುವೆ ಸಿಕ್ಕಾಪಟ್ಟೆ ಜಂಗಿ ಕುಸ್ತಿ ನಡೀತಾ ಇದೆ. ಈ ಆಕ್ರಮಿತ ಕಾಶ್ಮೀರದಲ್ಲಿ, ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ, ಹೈಬರ್ ಪಖ್ತುಂಖ್ವಾದಲ್ಲಿ ಇಲ್ಲೆಲ್ಲ ಇರೋದು ಇಮ್ರಾನ್ ಖಾನ್ ಪಕ್ಷದ ಸರ್ಕಾರ. ಪಾಕಿಸ್ತಾನವನ್ನು ಆಳ್ತಾ ಇರೋದು ಶಹಬಾಜ್ ಶರೀಫ್. ಇವರಿಬ್ಬರ ನಡುವೆ ಹಸಿ ಹುಲ್ಲು ಹಾಕಿದರೂ ಕೂಡ ಧಗ್ಗಂತ ಹೊತ್ತುಕೊಂಡು ಉರಿಯುತ್ತೆ. ಹೀಗಾಗಿ ಆ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳ ನಡುವೆ ಸಮನ್ವಯ ಸಾಧ್ಯವಾಗ್ತಾ ಇಲ್ಲ. ಕೇಂದ್ರ ಸರ್ಕಾರ ರಾಜ್ಯಗಳ ನೆರವಿಗೆ ನಿಲ್ತಾ ಇಲ್ಲ ಅಂತ ರಾಜ್ಯಗಳು ಆರೋಪ ಮಾಡುತ್ತವೆ. ನಿಲ್ಲೋದಕ್ಕೆ ಕೇಂದ್ರ ಸರ್ಕಾರದ ಬಳಿಯಾದರೂ ಅಲ್ಲಿ ಏನಿದೆ, ಅವರ ಖಜಾನೆ ಈಗಾಗಲೇ ಖಾಲಿಯಾಗಿ ಹೋಗಿದೆ. ಇದರ ಜೊತೆಗೆ ಆಹಾರ ಸಮಸ್ಯೆ ಅನ್ನೋದು ಅರ್ಧಕ್ಕಿಂತ ಹೆಚ್ಚಿನ ಪಾಕಿಸ್ತಾನವನ್ನು ಕಾಡ್ತಾ ಇದೆ. ಬಲೂಚ್, ಸಿಂಧ್, ಆಕ್ರಮಿತ ಕಾಶ್ಮೀರ, ಗಿಲ್ಗಿಟ್ ಬಾಲ್ಟಿಸ್ತಾನ, ಖೈಬರ್ ಪಖ್ತುಂಖ್ವಾ ಪ್ರದೇಶಗಳಲ್ಲಿ ತೀವ್ರ ಪ್ರಮಾಣದ ಗೋಧಿಯ ಕೊರತೆ ಉಂಟಾಗಿದೆ. ಅವರಿಗೆ ಆಹಾರವನ್ನು ಒದಗಿಸೋದಕ್ಕೆ ಇಸ್ಲಾಮಾಬಾದ್ಗೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ತಮ್ಮ ನೆಲದಲ್ಲಿ ಚೈನಾದ ಜನ, ಪಂಜಾಬ್ ಪ್ರಾಂತ್ಯದ ಜನ ಬಂದು ಲಾಭ ಮಾಡ್ಕೋತಾ ಇದ್ದಾರೆ. ನಮ್ಮ ಆಸ್ತಿಪಾಸ್ತಿಗಳನ್ನು ಕಿತ್ಕೋತಾ ಇದ್ದಾರೆ. ನಮಗಿದರಿಂದ ಯಾವ ಲಾಭವೂ ಆಗ್ತಾ ಇಲ್ಲ ಅನ್ನೋ ಸಿಟ್ಟು ಈ ಮೂರು ಭಾಗಗಳಲ್ಲಿನ ಜನಕ್ಕೂ ಇದೆ. ಆಕ್ರಮಿತ ಕಾಶ್ಮೀರದಲ್ಲಿ ಕಾಶ್ಮೀರಿಗಳಿಗಿಂತ ಪಂಜಾಬಿಗಳು ಹೆಚ್ಚಾಗ್ತಾ ಇದ್ದಾರೆ. ಬಲೂಚಿಸ್ತಾನದ ಮೀನುಗಾರಿಕೆ ಚೈನಾದ ಪಾಲಾಗಿದೆ. ಸ್ಥಳೀಯ ಮೀನುಗಾರರಿಗೆ ಮೀನು ಸಿಗ್ತಾ ಇಲ್ಲ. ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿನ ಜನರ ಮನೆ ಜಮೀನುಗಳನ್ನು ಬಲವಂತವಾಗಿ ಸರ್ಕಾರ ಕಿತ್ಕೋತಾ ಇದೆ. ಅಲ್ಲಿ ಚೈನಾದ ಮೈನಿಂಗು, ಚೈನಾದ ರಸ್ತೆಗಳು, ಸೇನಾ ನೆಲೆಗಳು ನಿರ್ಮಾಣ ಆಗ್ತಾ ಇವೆ. ಇದು ಈ ಮೂರು ಪ್ರದೇಶಗಳ ಜನರ ಸಿಟ್ಟಿನ ಕಟ್ಟೆ ಒಡೆಯೋ ಹಾಗೆ ಮಾಡ್ತಾ ಇರೋ ಅಂಶ. ಸದ್ಯಕ್ಕೆ ಬಲೂಚಲ್ಲಿ ಪಾಕಿಸ್ತಾನದ ವಿರುದ್ಧ ಸಶಸ್ತ್ರ ಹೋರಾಟ ತೀವ್ರವಾಗ್ತಾ ಇದೆ. ಆಕ್ರಮಿತ ಕಾಶ್ಮೀರ ಹಾಗೂ ಗಿಲ್ಗಿಟ್ ಬಾಲ್ಟಿಸ್ತಾನದ ಜನ ಸಾಮಾಜಿಕ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಈ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ಭಾರತ ತನ್ನ ವಶಕ್ಕೆ ತಗೋಬೇಕು ಅನ್ನೋ ಬೇಡಿಕೆ. ಗೆಳೆಯರೇ, ಈ ಭೂಪ್ರದೇಶ ಭೌಗೋಳಿಕವಾಗಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ನೋ ಕಾರಣಕ್ಕೇನೆ ಅವತ್ತು ಬ್ರಿಟಿಷರೂ ಕೂಡ ಕಾಶ್ಮೀರದ ರಾಜನಿಂದ ಸುಮಾರು 75,000 ರೂಪಾಯಿಗಳಿಗೆ 60 ವರ್ಷಗಳ ಕಾಲ ಈ ನೆಲವನ್ನು ಲೀಸ್ಗೆ ತಗೊಳ್ಳೋದಕ್ಕೆ ಮುಂದಾಗಿತ್ತು. ಇಲ್ಲಿ ನೋಡಿ, ಇದು ಗಿಲ್ಗಿಟ್ ಬಾಲ್ಟಿಸ್ತಾನ. ಇದಕ್ಕೊಂದು ಕಡೆ ಚೈನಾದ ಶಿನ್ಜಿಯಾಂಗ್ ಪ್ರಾಂತ ಗಡಿಯಾಗಿದ್ರೆ ಇನ್ನೊಂದು ಕಡೆ ಆಫ್ಘಾನಿಸ್ತಾನದ ವಾಹನ್ ಕಾರಿಡಾರ್ ಗಡಿಯಾಗಿದೆ. ಇನ್ನು ಇಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಒಂದು ಕಡೆ ಇದ್ರೆ ಪಾಕಿಸ್ತಾನದ ಹೈಬರ್ ಪಖ್ತುಂಖ್ವಾ ಇನ್ನೊಂದು ಕಡೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇದು ಭಾರತದ ಕೈಯಲ್ಲೇ ಇದ್ದಿದ್ರೆ ಭಾರತಕ್ಕೆ ನೇರವಾಗಿ ಆಫ್ಘಾನಿಸ್ತಾನದ ಜೊತೆಗೆ ಗಡಿ ಸಿಗ್ತಾ ಇತ್ತು. ಪಾಕಿಸ್ತಾನದ ಇನ್ನೊಂದು ಬದಿಯನ್ನು ಸುತ್ತುವರಿಯೋದಕ್ಕೆ ಅಂದರೆ ಖೈಬರ್ ಪಖ್ತುಂಖ್ವಾ ಪ್ರದೇಶದ ಮೇಲೆ ಕಣ್ಣಿಡೋದಕ್ಕೆ ಭಾರತಕ್ಕೆ ಇಲ್ಲಿಂದ ಸಾಧ್ಯ ಆಗ್ತಾ ಇತ್ತು. ಇನ್ನು ವರ್ಲ್ಡ್ ಸಿಲ್ಕ್ ರೋಡ್ ಅಂತ ಕರೆಸಿಕೊಳ್ಳುತ್ತಲ್ಲ ಕಾರಾಕೋರಂ ಹೈವೇ, ಅದು ಕೂಡ ನಮ್ಮ ಕೈಯಲ್ಲೇ ಇರ್ತಾ ಇತ್ತು. ಹಾಗೆ ಈ ಚೈನಾಗೆ ನೇರವಾಗಿ ಪಾಕಿಸ್ತಾನವನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದರೆ ಅವತ್ತು ಈ ಪ್ರದೇಶವನ್ನು ಭಾರತೀಯ ಪಡೆಗಳು ವಶಪಡಿಸ್ಕೊಳ್ಳೋ ಮೊದಲೇ ನಮ್ಮ ಪ್ರಧಾನಿ ನೆಹರು ವಿಶ್ವಸಂಸ್ಥೆಯ ಕದ ತಟ್ಟಿದ್ರು. ಹೀಗಾಗಿ ಅತ್ಯಂತ ಆಯಕಟ್ಟಿನ ಭೂಭಾಗ ಪಾಕಿಸ್ತಾನದ ಕೈಲೇ ಉಳಿದು ಹೋಯಿತು. ಇನ್ನು ಈ ಗಿಲ್ಗಿಟ್ ಭಾಗವನ್ನು ಯಾವತ್ತಾದರೂ ಭಾರತ ಮತ್ತೆ ವಶಪಡಿಸ್ಕೊಳ್ಳುತ್ತೆ ಅನ್ನೋ ಭಯ ಪಾಕಿಗಳಿಗೆ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಹೀಗಾಗಿನೇ ಅವರು ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಸೇರಿದ್ದ 5,180 ಚದರ ಕಿಲೋಮೀಟರ್ಗಳ ಭೂಭಾಗವನ್ನು ಚೈನಾಗೆ ದಾನ ಮಾಡಿದ್ದಾರೆ. ಇದನ್ನು ಟ್ರಾನ್ಸ್ ಕಾರಾಕೋರಂ ಟ್ರ್ಯಾಕ್ಟ್ ಅಂತ ಕರೀತಾರೆ. ಚೈನಾ ಈ ಭೂಪ್ರದೇಶವನ್ನು ತನ್ನ ಶಿನ್ಜಿಯಾಂಗ್ ಪ್ರಾವಿನ್ಸ್ನ ಭಾಗವನ್ನಾಗಿ ಮಾಡಿಕೊಂಡಿದೆ. 1963ರ ಚೈನಾ ಪಾಕಿಸ್ತಾನ್ ಒಪ್ಪಂದದಲ್ಲಿ ಈ ಟ್ರಾನ್ಸ್ ಕಾರಾಕೋರಂ ಟ್ರ್ಯಾಕ್ಟನ್ನು ಚೈನಾದ ಭಾಗ ಅಂತ ಪಾಕಿಸ್ತಾನ ಹೇಳಿತು. ಅದಕ್ಕೆ ಪ್ರತಿಯಾಗಿ ಆಕ್ರಮಿತ ಕಾಶ್ಮೀರ ಹಾಗೂ ಗಿಲ್ಗಿಟ್ ಬಾಲ್ಟಿಸ್ತಾನಗಳನ್ನು ಪಾಕಿಸ್ತಾನಕ್ಕೆ ಸೇರಿದ ಪ್ರದೇಶಗಳು ಅಂತ ಚೈನಾ ಅನುಮೋದನೆಯನ್ನು ಕೊಟ್ಟುಬಿಡ್ತು. ಅಲ್ಲಿಗೆ ಇಬ್ಬರು ಜೋಡಿ ಕಳ್ಳರು ಸೇರ್ಕೊಂಡು ಭಾರತದ ಭೂಭಾಗವನ್ನು ಅವರಿಗವರೇ ನಮ್ಮದು ಅಂತ ಘೋಷಿಸಿಕೊಂಡು ಬಿಟ್ರು. ಇನ್ನು ಇವತ್ತಿಗೂ ಕೂಡ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ಭಾರತ ಮತ್ತೆ ವಶಪಡಿಸಿಕೊಳ್ಳೋ ಅವಕಾಶಗಳು ಖಂಡಿತ ಇವೆ. ಆದರೆ ಅದಕ್ಕಾಗಿ ಒಂದು ಗಟ್ಟಿ ನಿರ್ಧಾರದ ಅವಶ್ಯಕತೆ ಇದೆ, ಒಂದು ರಾಜತಾಂತ್ರಿಕ ಯೋಜನೆಯ ಅಗತ್ಯ ಕೂಡ ಇದೆ. ಈಗ ರಷ್ಯನ್ ಭಾಷೆ ಮಾತಾಡೋ ಜನ ಇದ್ದಾರೆ, ಅವರು ನಮ್ಮಲ್ಲಿ ಸೇರಬೇಕು ಅಂತ ಬಯಸ್ತಿದ್ದಾರೆ. ಅವರ ಸ್ವಾತಂತ್ರ್ಯವನ್ನು ಯುಕ್ರೇನ್ ಕಿತ್ಕೊಂಡಿದೆ ಅನ್ನೋ ಕಾರಣ ಕೊಟ್ಟು
ರಷ್ಯಾ 2014 ರಲ್ಲಿ ಕ್ರಿಮಿಯಾನ ಆಕ್ರಮಿಸಿಕೊಳ್ಳಲಿಲ್ವಾ? ಟರ್ಕಿ ಸೈಪ್ರಸ್ ಗೆ ಸೇರಿದ ಒಂದಷ್ಟು ಪ್ರದೇಶವನ್ನು ಆಕ್ರಮಿಸಿಕೊಂಡು ಕೂತ್ಕೊಳ್ಳಲಿಲ್ವಾ? ಈಗ ಮತ್ತೆ ರಷ್ಯಾ ನಿಪ್ರೋ ನದಿಯ ಪೂರ್ವ ಭಾಗವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ದಾಳಿ ಮಾಡ್ತಾ ಇಲ್ವಾ? ಭಾರತ ಕೂಡ ಅಂತದೊಂದು ಗಟ್ಟಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಗಿಲ್ಗಿಟ್ ಬಾಲ್ಟಿಸ್ತಾನ ಭಾರತದ ಕೈಯಲ್ಲೇ ಇದ್ದರೆ ಚೈನಾಗೆ ಏನೆಲ್ಲಾ ತೊಂದರೆಗಳಾಗುತ್ತವೆ ಅನ್ನೋದನ್ನ ಅಮೆರಿಕ ಸೇರಿದ ಹಾಗೆ ಪಶ್ಚಿಮದ ದೇಶಗಳಿಗೆ ಮನವರಿಕೆ ಮಾಡಿಕೊಡಬೇಕಿದೆ. ಒಮ್ಮೆ ಈ ಗಿಲ್ಗಿಟ್ ಬಾಲ್ಟಿಸ್ತಾನ ಭಾರತದ ಕೈವಶವಾದರೆ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದು ದೊಡ್ಡ ವಿಷಯ ಆಗೋದಿಲ್ಲ. ಅಷ್ಟೇ ಅಲ್ಲ, ನಮಗೆ ನೇರವಾಗಿ ಆಫ್ಘಾನಿಸ್ತಾನದ ಗಡಿ ಸಿಗುತ್ತೆ. ಆಫ್ಘಾನಿಸ್ತಾನಕ್ಕೆ ಇರಾನ್ ಮೂಲಕ ಹೋಗಬೇಕಾದ ಪ್ರಮೇಯ ಇರೋದಿಲ್ಲ. ಅಷ್ಟೇ ಅಲ್ಲ, ತಜಿಕಿಸ್ತಾನ, ಉಜ್ಬೇಕಿಸ್ತಾನ, ಕಿರ್ಗಿಸ್ತಾನ, ಕಜಕಿಸ್ತಾನ, ರಷ್ಯಾ, ಹೀಗೆ ಉತ್ತರದ ಮಿತ್ರ ದೇಶಗಳೇನಿವೆ ಅವು ಕೂಡ ಭಾರತಕ್ಕೆ ಹತ್ತಿರ ಆಗುತ್ತವೆ. ಇದು ಭೌಗೋಳಿಕವಾಗಿ ಭಾರತಕ್ಕೆ ತುಂಬಾನೇ ಮಹತ್ವ ಅನಿಸುವ ಪ್ರದೇಶ. ಈಗ ಅಲ್ಲಿನ ಜನಾನೇ ನಾವು ಭಾರತವನ್ನ ಸೇರ್ತೀವಿ ಅಂತ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಏನನ್ನು ನಿಯಂತ್ರಿಸುವ ಶಕ್ತಿ ಪಾಕಿಸ್ತಾನದ ಬಳಿ ಉಳ್ಕೊಂಡಿಲ್ಲ. ಈಗಾದರೂ ಭಾರತ ಆಕ್ಟಿವ್ ಆಗುತ್ತಾ? ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ಮರುವಶಪಡಿಸ್ಕೊಳ್ಳೋದಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಶಕ್ತಿ ಇರೋದು ಕಾಲಕ್ಕೆ ಮಾತ್ರ. ಇದು ಗೆಳೆಯರೇ ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.